ರೆಡಿ ಸರ್ ಹೇಳಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಮಠ ಡೈರೆಕ್ಟ್ ಗುರುಪ್ರಸಾದ್ ಅವರ ಹತ್ರ 2015 ರಿಂದ ಅವರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಫಸ್ಟ್ ಅವರದು ಸ್ಕ್ರಿಪ್ಟ್ ಕ್ಲಾಸ್ ಇತ್ತು ಅಲ್ಲಿಂದ ಅವರು ಪರಿಚಯ ಆಯಿತು ಸೊ ಹಾಗೆ ಎರಡನೇ ಸಲ ಫಿಲಮ್ಗೆ ಅಸೋಸಿಯೇಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೆ ಸೊ ಹೀಗೆ ಮಾಡ್ತಾ ಇದ್ದಾಗ ಫಿಲಮಲ್ಲಿ ಸ್ವಲ್ಪ ಏನೋ ಫೈನಾನ್ಷಿಯಲ್ ಇದಾಯಿತು ಅಂತಂದಾಗ ನಾನು ನನಗೆ ಗೊತ್ತಿರೋ ಒಬ್ಬ ಸೀಟು ಹತ್ರ ನಾನೊಂದು 17 ಲಕ್ಷ ನನ್ನ ಫಿಲಮ್ಗೆ ಸಾಲ ಕೊಡ್ಸಿದ್ದೆ 17 ಲಕ್ಷ 4 ವರ್ಷ ಆಗಿದೆ ಸೊ ಅದರದ್ದು ಏನು ರಿಪೇಮೆಂಟ್ ಇಲ್ಲ ಅದರದ್ದು ಇಂಟ್ರೆಸ್ಟು ಕೊಡ್ತಾ ಇಲ್ಲ ಅವ್ರು ನನ್ನನ್ನು ಇಟ್ಕೊಂಡಿದ್ದಾರೆ ನಾನು ಜಾಮೀನಾಗಿ ನಾನು ಇವಾಗ ದುಡ್ಡು ಕೊಡ್ಸಿದ್ದೀನಿ ಆಮೇಲೆ ನಂದು ಸ್ವಂತ ನನ್ನ ಹೆಂಡತಿದು ಒಡವೆ ಎಲ್ಲ ಮಾರಿ ಅದು ನನ್ನ ಕಡೆಯಿಂದ ಒಂದು 12-13 ಲಕ್ಷ ನಾನು ದುಡ್ಡು ಕೊಟ್ಟಿದ್ದೀನಿ ಅದು ಕೊಡ್ತಾ ಇಲ್ಲ ಸೊ ಮನೆಗೆ ಈ ಥರ ಕೊಡಲೇಬೇಕು ಅಂತ ನಾನು ಪಟ್ಟಿ ಹಿಡಿದಾಗ ಸೊ ಆಯಿತು ಜುಲೈ 27 ತಾರೀಕು ಬಾ ಅಂತಂದ್ಬಿಟ್ಟು ವಾಟ್ಸಪ್ ಮೆಸೇಜು ಕೂಡ ಕಳಿಸಿದ್ರು 27 ತಾರೀಕು ಬಾ ಮಾಡ್ತಾನಂತ ಅವತ್ತಿಂದ ನೋಡ್ತಿದ್ರೆ ಜುಲೈ 18 ರಿಂದ ಅವರು ನನಗೆ ಕಾಣಿಸ್ತಾ ಇಲ್ಲ ವಾಟ್ಸಪ್ಪಲ್ಲೂ ಸಿಗ್ತಾ ಇಲ್ಲ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಯಾವ ಕಾಲು ಅಟೆಂಡ್ ಮಾಡ್ತಾ ಇಲ್ಲ ಸೊ ಈಗ ನನ್ನ ಕೇಳಿದ್ರೆ ನನಗೆ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ನನ್ನ ಮಗಳದ್ದು ಎಜುಕೇಷನ್ಗೆ ದುಡ್ಡಿಲ್ಲ ನನ್ನ ಜೀವನದಲ್ಲಿ ದುಡ್ಡಿದ್ದು ಅಷ್ಟು ನಂದು ಹಾರ್ಡ್ ಅರ್ನ್ ಮನಿ ಎಲ್ಲನೂ ಇವ್ರಿಗೆ ಕೊಟ್ಟಿದ್ದೀನಿ ಸೊ ಈಗ ಮನೇಲೂ ತೊಂದರೆ ಇದೆ ನಾನು ಹೆಂಡತಿದು ಒಡವೆ ಎಲ್ಲ ಮಾರಿದ್ದೀನಿ ಮಗಳ ಎಜುಕೇಷನ್ಗೂ ತುಂಬ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಗುರುಪ್ರಸಾದ್ ನೀವು ಎಲ್ಲೇ ಇದ್ದರು ನಂದು ಬಂದ್ಬಿಟ್ಟು ಅದೇನಿದ್ದೋ ಸೆಟಲ್ ಮಾಡಿ ಸೇಟುದೇನಿದೆಯಲ್ಲ ಅದು ಫಸ್ಟು ಕ್ಲಿಯರ್ ಮಾಡ್ಕೊಡಿ ಸೇಟು ಕಡೆಯಿಂದನೂ ನನಗೆ ತುಂಬಾ ಪ್ರೆಷರ್ ಇದೆ ಮತ್ತು ನನ್ನ ಮನೆಯಲ್ಲೂ ಕೂಡ ಮಗಳಿಗೆ ಎಜುಕೇಷನ್ ಫೀಸ್ ಆಗಲಿ ಮನೆ ಕಡೆ ಆಗಲಿ ಜೀವನಕ್ಕೆ ತುಂಬ ತೊಂದರೆ ಆಗ್ತಿದೆ ಇದಕ್ಕೆಲ್ಲ ನೀನೇ ಕಾರಣ ಫಸ್ಟು ಬಂದ್ಬಿಟ್ಟು ನನಗೇನಿದೆ ನನಗೇನು ಕೊಡಬೇಕು ಮಾ ನಂದು ಲೆಕ್ಕ ಕೊಡ್ತೀನಿ ನಿಂದು ಲೆಕ್ಕ ತೊಗೊಂಬ ಬೇಕಾದ್ರೆ ಮೂರನೇವ್ರನ್ನ ಯಾರು ಕೂರಿಸು ಅದೇನು ಕೊಡಬೇಕೋ ನಂದು ಕೊಟ್ಬಿಡು ನಂದು ರಿಕ್ವೆಸ್ಟ್ ಏನಂದರೆ ನನ್ನ ದುಡ್ಡು ನನಗೆ ಕೊಡು ನನಗೆ ಬೇರೇನು ನಾನು ಮಾತಾಡೋದಿಲ್ಲ ಈಗಲೂ ಹೇಳ್ತೀನಿ ಹಂಬಲ್ ರಿಕ್ವೆಸ್ಟ್ ಫಸ್ಟ್ ಬಂದ್ಬಿಟ್ಟು ನಂದು ಏನಿದೆ ಫಸ್ಟ್ ನಂದು ಕೊಡು ಅವ್ರ ಸೇಟು ಅವ್ರ ಖಾತ ತಡೆಯೋಕ್ಕಾಗ್ತಾ ಇಲ್ಲ ನನಗೆ ಪ್ಲೀಸ್ ಅದೇನಿದೋ ನನ್ನ ಫಸ್ಟು ಚುಟ್ಟ ಮಾಡ್ಕೊಟ್ಬಿಡು ಯಾವ ಕಾರಣಕ್ಕೆ ನೀವು ದುಡ್ಡು ಕೊಟ್ರಿ ಗುರುಪ್ರಸಾದ್ ಅವರಿಗೆ ಸರ್ ಗುರುಪ್ರಸಾದ್ ಅವರಿಗೆ ಎರಡನೇ ಸಲ ಫಿಲಮ್ ಮಾಡೋವಾಗ ಸ್ವಲ್ಪ ಫೈನಾನ್ಷಿಯಲ್ ದುಡ್ಡು ಇದಾಯಿತು ಅಂತ ಅಂದ್ಬಿಟ್ಟು ಸೊ ಕೇಳಿದಾಗ ನಾನು ಮಾರ್ವಾಡಿ ಅವ್ರ ಹತ್ರ ಕೇಳಿ ನಾನು ಜಾಮೀನಾಗಿ ನನ್ನ ಚೆಕ್ಕು ಆಂಡಿಮೆಂಟು ಅಗ್ರಿಮೆಂಟು ಕೊಟ್ಟು ನಾನು ತೊಗೊಂಬಂದು ಕೊಟ್ಟಿದ್ದೀನಿ ಸರ್ ಅದ್ರದ್ದು ಬಡ್ಡಿ ಕೊಡ್ತೀನಿ ಬಡ್ಡಿ ಕೊಡ್ತಿಲ್ಲ ಸರಿ ಅಟ್ಲೀಸ್ಟ್ ಅವ್ರಿಗೊಂದು ಫೋನ್ ಆದರೂ ಮಾಡಿ ಹೇಳಿ ಅಂತಂದ್ರೂ ಫೋನು ಮಾಡಿ ಹೇಳ್ತಾ ಇಲ್ಲ ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಇಂಟ್ರೆಸ್ಟ್ ಇವನ ಹತ್ರ ನಾನು ತೊಗೊತಾ ಇದ್ದೀನಿ ಆ ಸೀಟು ಅವ್ರಿಗೆ ಕೊಡ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಮತ್ತು ನಂದು ಪರ್ಸ್ನಲಿ ನಂದು ಹಾರ್ಡ್ ಅರ್ನ್ ಮನಿ ಅದನ್ನು ಕೊಟ್ಟಿದ್ದೀನಿ ಅದನ್ನು ಕೊಡ್ತಾ ಇಲ್ಲ ನಾಳೆ ಬಾ ಬೆಳಗ್ಗೆ ಬಾ ಸಾಯಂಕಾಲ ಬಾ ಇದೇ ಹೇಳ್ತಾ ಇದ್ದಾರೆ ನಾನೇನು ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನಮ್ಮದು ಲೆಕ್ಕ ಕೊಡ್ತೀನಿ ನಿಮ್ಮದು ಲೆಕ್ಕ ಯಾರನ್ನಾದರೂ ಮಧ್ಯಸ್ಥಿಕೆಯಲ್ಲಿ ಕೂರಿಸಿ ನಂದೇನು ಕೊಡಬೇಕು ಕೊಡಲಿ ಅಷ್ಟೇನೆ ನನಗಂತೂ ಜೀವನ ಮಾಡೋದು ತುಂಬಾ ಕಷ್ಟ ಆಗೋಗ್ತಾ ಇದೆ ಇವರಿಂದ ನಾನೀಗ ತುಂಬ ಅಂದರೆ ನಾನು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟದಲ್ಲಿದ್ದೀನಿ ನನಗೇನು ಕೊಡಬೇಕೋ ಬಂದು ಕೊಟ್ಬಿಡಿ ಅಷ್ಟೇ ಸಾಕು ಬೇರೆ ಏನು ನಂದು ಏನೇ ರಿಕ್ವೆಸ್ಟ್ ಇಲ್ಲ ನನಗೆ ಬನ್ನಿ ನಿಮ್ಮ ಮಗಳದ್ದು 50 ಸಾವಿರ ಅದ್ರದ್ದು ಒಂಚೂರು ನನ್ನ ಮಗಳದು ನೋಡಿ ಈಗ ಸಿಂಪಲ್ ಮಗಳಿಗೆ ಲ್ಯಾಪ್ಟಾಪ್ ಕೊಡಿಸಿ ಅಂತಿದ್ದಲ್ಲ 50 ಸಾವಿರ ರೂಪಾಯಿ ನಂದು 50 ಸಾವಿರ ರೂಪಾಯಿ ಕೊಡ್ಸೋಕ್ಕಾಗ್ತಾಯಿಲ್ಲ ನನಗೆ ಇಲ್ಲಿ ನೋಡಿದ್ರೆ ನೀವು ನಂದು 100,000 ಗಟ್ಟಲೆ ನೀವು ತೊಗೊಂಡು ಹೋಗಿದ್ದೀರ ಫಸ್ಟ್ ನಂದು ಏನಿದೆಯೋ ಫಸ್ಟ್ ನನ್ನ ಕೊಡಿ ಮಗಳಿಗೆ ಎಜುಕೇಷನ್ಗೂ ನನಗೆ ಇದರಿಂದ ತೊಂದರೆ ಆಗ್ತಾ ಇದೆ ಮನೆ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ನನ್ನ ಹೆಂಡತಿ ಆ ಕಡೆ ಒಡವೆ ತಂದುಕೊಡು ಒಡವೆ ತಂದುಕೊಡು ಅಂತ ಅವಳು ಹಿಂಸೆ ಮಾಡ್ತಾ ಇದ್ದಾಳೆ ಸೊ ಎಲ್ಲ ನಿಮಗೆ ಗೊತ್ತಿದೆ ಈಗ ನಾನು ಏನು ಹೇಳಿದ್ದೀನಿ ಯಾವುದು ಸುಳ್ಳಲ್ಲ ಅಂತ ನಿಮಗೂ ಗೊತ್ತಿದೆ ಸೊ ಯಾರೇ ಬಂದರೂ ಕೂಡ ಬೇರೆಯವ್ರ ಮುಂದೆ ನಿಲ್ಲಿಸಿ ನಿಮ್ಮ ಎದುರುಗಡೆ ನಿಲ್ಲಿಸಿದ್ರು ಇದು ನೀವೇ ಒಪ್ಕೊಂತೀರಾ ಇದು ನಿಜ ಅಂತ ನೀವು ಹಾಕಿರೋ ಮೆಸೇಜಲ್ಲೇ ಇದೆ ಹೌದಾ ಚಿನ್ನದ ಸಾಲ ಬಾಕಿ ಸಾಲ ಎಲ್ಲದಕ್ಕೂ ನಾ ಅದೇನಿದೆ 27ನೇ ತಾರೀಕು ತೀರ್ಮಾನ ಮಾಡೋಣ ಬಾ ಅಂತ ಹೇಳಿದ್ದೀರ ಹೌದಾ ನಂದು ಅದೇನಿದೆಯೋ ನನ್ನ ರಿಕ್ವೆಸ್ಟು ನೀವು ನನಗೆ ಎಲ್ಲೂ ವಾಟ್ಸಪ್ಪಲ್ಲಿ ಸಿಗ್ತಿಲ್ಲ ಫೇಸ್ಬುಕ್ಕಲ್ಲಿ ಸಿಗ್ತಾ ಇಲ್ಲ ಸೊ ಮೆಸೇಜ್ ರೆಗ್ಯುಲರ್ ಮೆಸೇಜ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಾನು ಇದು ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಂದು ಏನಿದೆಯೋ ಬಂದು ನನಗೆ ಸೆಟಲ್ ಮಾಡಿ ನಾನು ಬೇರೆ ಏನೋ ನಿಮ್ಮ ಹತ್ರ ಏನು ಕೇಳ ನಿಮ್ದು 1 ರೂಪಾಯಿ ನನಗೆ ಬೇಡ ನಿಮ್ದು 1 ರೂಪಾಯಿ ಬೇಡ ನಂದು ಏನಿದೆಯೋ ಪೈಸ 2 ಪೈಸ ನಂದು ಏನಿದೆಯೋ ನಾನು ಸೆಟಲ್ ಮಾಡಿ ಸೇಟು ಕೊಟ್ಟಿರೋದು ಫಸ್ಟ್ ಕೊಟ್ಟು ನನಗೆ ಫಸ್ಟ್ ನನಗೆ ರಿಲೀಫ್ ಕೊಡಿ ಅಷ್ಟೇ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಗುರುಪ್ರಸಾದ್ ಅವರ ಮನೆ ಹತ್ರ ನೀವು ಹೋಗಿಲ್ವಾ ಸರ್ ಮನೆ ಹತ್ರ ಹೋಗಿದ್ದೀನಿ ಸರ್ ಬಾಗಿಲಾಕಿದೆ 2 ತಿಂಗಳಿಂದ ಬಾಗಿಲಾಕಿದ್ದೆ ಸರ್ ಸೆಕ್ಯೂರಿಟಿನ ಕೇಳಿದೆ ಅಲ್ಲಿಲ್ಲ ಅವ್ರ ಮಿಸ್ಸಸ್ ಕೇಳಿದ್ರೆ ಅವ್ರ ಮಿಸ್ಸಸ್ ನಿಮ್ಮದು ಅವ್ರದ್ದು ವ್ಯವಹಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ಮಿಸ್ಸಸ್ ಸುಮಿತ್ರ ಅವರು ಯಾರು ಮಿಸ್ಸಸ್ ಇನ್ನೊಬ್ಬರಲ್ವಾ ಹಾಂ ಸರ್ ಇಲ್ಲ ಸುಮಿತ್ರ ಅವರು ಸರ್ ಮಿಸ್ಸಸ್ ಓಕೆ ಯಾವ ಎಲ್ಲಿದೆ ಅದು ಫ್ಲಾಟು ಸರ್ ಇದು ಆರ್ ಆರ್ ನಗರ್ ಕೃಷ್ಣ ಗಾರ್ಡನ್ ಹತ್ರ ಇದೆ ಸರ್ ಬಿ ಎಚ್ ಇ ಎಲ್ ಲೇಔಟು ಎಸ್ ಜೆ ಡಿವೆನ್ ಬ್ಲಿಸ್ ಅಂದ್ಬಿಟ್ರು ಗುರುಪ್ರಸಾದ್ ಅವರು ಮೊದಲು ಕೋಣನಕುಂಟೆ ಹತ್ರ ಎಲ್ಲ ಇದ್ರಲ್ಲ ಹೌದು ಸರ್ ಅದು ಫ್ಲ್ಯಾಟ್ ಇತ್ತು ಅದೇನೋ ಬ್ಯಾಂಕ್ದು ಲೋನ್ ಇದೆ ಅಂದ್ಬಿಟ್ಟು ಅದು ಆಕ್ಷನ್ ಆಗಿ ಇದಾಗಿದೆ ಸರ್ ಆಗ ಈಗ ಇಲ್ಲಿದ್ದಾರೆ ಸರ್ ಓಕೆ ಈಗ ಅವರು ಮತ್ತು ನಿಮಗೆಲ್ಲೂ ಸಿಕ್ಕೇ ಇಲ್ವಾ ಸರ್ ಇಲ್ಲ ಸರ್ ನನಗೆಲ್ಲೂ ಸಿಕ್ತಿಲ್ಲ ನಾನು ವಾಟ್ಸಪ್ಪಲ್ಲಿ ಕೂಡ ಹಾಕಿದ್ದೀನಿ ಸರ್ ಬೇಕಾದ್ರೆ ಅವ್ರ ವಾಟ್ಸಪ್ ಸಿಕ್ಕಿದಾಗ ಅವ್ರ ವಾಟ್ಸಪ್ಪು ಚೆಕ್ ಮಾಡ್ಬೋದು ನೀವು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ
ಅದೇನಿದೆಯೋ ನಂದು ಕ್ಲಿಯರ್ ಮಾಡಿಕೊಡಿ ಅಥವಾ ನಾನೇ ಕೇಳಿದ್ದೀನಿ, ನೀವು ಎಲ್ಲಿದ್ದರೆ ಹೇಳಿ ನಾನೇ ಬರ್ತೀನಿ, ನಂದು ಏನಿದೆ ಇದು ಮುಗಿಸ್ಕೊಡಿ ಅಂತ ನಾನು ಕೇಳಿದ್ದೀನಿ ಸರ್. ಸೊ ಈಗ ಒಂದ್ಸತಿ ನಾನು ನನಗೆ ತಡೆಯೋಕ್ಕಾಗಿಲ್ಲ ಪ್ರೆಷರ್ಗೆ, ಸೇಟ್ ಹೋಗ್ಬೇಕು ಪ್ರೆಷರ್ಗೆ, ಒಂದ್ಸತಿ ನೈಟ್ ಲೇಟ್ ನೈಟ್ ಅವ್ರ ಮನೆಗೆ ಹೋಗಿ ನಾನು ದುಡ್ಡು ಕೊಡಿ ಅಂತ ಕೈ ಮುಗಿದೆ ಹಂಬಲ್ಲಾಗಿ ನಾನು ಕೇಳ್ತಾ ಇದ್ದರೆ, ಸೊ ಅವನು ದುಡ್ಡು ಕೊಡಬೇಕಾಗಿತ್ತು ಅಥವಾ ಇದೇ ಅನ್ಬೇಕು ಕೊಡಲ್ಲ ಅಂತ ಹೇಳಬೇಕು. ಅದು ಬಿಟ್ಟು ಶಾರ್ಟ್ ಹಾಕಿತ್ತು ನನ್ನ ಮೇಲೆ ಹಾಕಿದ್ದಾನೆ, ಆ ಶಾರ್ಟ್ ಹಾಕಿತ್ತು ನನ್ನ ಮೇಲೆ ಹಾಕಿ ಏನಿದೆ ಇದೇ ಕೊಡೋದು, ಬೇಕಾದ್ರೆ ತಗೋ ಇಲ್ಲಾಂದ್ರೆ ಎದ್ದೋಗೋ ಅಂತ ಗೆಟ್ ಔಟ್ ಅಂತ ನಾನು ಹೇಳ್ತಿದ್ದಾನೆ. ಅದು ಹೇಳೋಕ್ಕೂ ನನಗೆ ಅಸಹ್ಯ ಆಗುತ್ತೆ, ಬೇಕಾದ್ರೆ ನಾನು ಹೇಳೋ ಸುಳ್ಳಾದರೆ ಅವನನ್ನು ಕರೆದು ನಿಲ್ಸಿ ನೀವು ಕೇಳ್ಕೊಬೋದು. ಶ್ರೀನಿವಾಸ್ ಅವರೇ, ನೀವು ಇಷ್ಟು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ಅಂತೀರಾ, ಅವ್ರ ಜೊತೆ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀರಾ, ಅವರ ಪ್ಲಸ್ಸು ಮೈನಸ್ಸು ಎಡವಟ್ಟುಗಳು ಎಲ್ಲ ಗೊತ್ತು, ಇಷ್ಟೆಲ್ಲ ಗೊತ್ತಿದ್ದು ಅಗಲ್ಕಂಡ ಬಾವಿಗೆ ರಾತ್ರಿ ಬೀಳೋದು ಅಂತಾರಲ್ಲ, ಹಾಗೆ ನೀವು ನಿಮ್ಮದು ಎಲ್ಲ ದುಡಿಮೆನ ಮತ್ತು ಎಲ್ಲ ಸಾಲ ತೊಗೊಂಡೋಗಿ ಅವ್ರು ಕೊಟ್ಟಿದ್ದಾರೆ, ಅದು ಹೇಗೆ ಸಾಧ್ಯ ಆಯಿತು ಸರ್? ಏನೋ ಒಂದು ನಂಬಿಕೆ ಸರ್, ಏನೋ ನಾನು ಏನೋ ಒಂದು ಒಳ್ಳೇದು ಮಾಡ್ತಿದ್ದೀನಿ ಕನ್ನಡಕ್ಕೋಸ್ಕರ, ಒಳ್ಳೆ ಕನ್ನಡಕ್ಕೆ ಒಬ್ಬ ನಿರ್ದೇಶಕ ಇರ್ತಾನೆ, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಕೊಡಲಿ, ಇವರು ಸಣ್ಣ ಪುಟ್ಟದ ಏನಿದೆ ಪ್ರಾಬ್ಲಮ್ನ ಅದನ್ನು ನಾವು ನಿಭಾಯಿಸ್ಕೊಳ್ಳೋಣ, ಇವ್ರು ಕೆಲಸ ಮಾಡೋಕ್ಕೆ ಬಿಡೋಣ, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಕೊಡಲಿ ಅನ್ನೋದು ಅದೊಂದು ಉದ್ದೇಶ ಇತ್ತು, ಅದೊಂದು ಉದ್ದೇಶ ಬಿಟ್ಟರೆ ಬೇರೆ ಇನ್ಯಾವುದು ನಮಗೆ ಸ್ವಾರ್ಥ ಇಲ್ಲ ಸರ್. ಓಕೆ, ಇಷ್ಟು ನಿಮ್ಮ ಒಳ್ಳೆತನ ನೋಡಿನೋ ಅವ್ರಿಗೆ ಹಂಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೇಗೆ ಮನ್ಸು ಬಂತು ಸರ್? ಅದು ಅವ್ರನ್ನೇ ಕೇಳಬೇಕು, ನನಗೆ ಗೊತ್ತಿರೋ ಮಟ್ಟ ನನಗೆ ಆಗಿರೋ ಇಷ್ಟು ಅನುಭವಕ್ಕೆ 1% ನಿಯತ್ತಿಲ್ಲ ಸರ್, ಯಾರಿಗೂ ನಿಯತ್ತಾಗಿಲ್ಲ, ಫ್ರೆಂಡ್ಸಿಗೆ ನಿಯತ್ತಾಗಿಲ್ಲ, ಫ್ಯಾಮಿಲಿಗೆ ನಿಯತ್ತಾಗಿಲ್ಲ, ಕಷ್ಟದಲ್ಲಿ ಆಗಿರೋರಿಗೆ ನಿಯತ್ತಾಗಿಲ್ಲ, ಯಾರಿಗೂ ಇಲ್ಲ ಸರ್. ಕಷ್ಟದಲ್ಲಿ ಸಹಾಯ ಮಾಡಿ ತೊಗೊಂಡು ಸರ್ ಅಷ್ಟೇನೆ, ಆಮೇಲೆ ಕೇಳಿದ್ರೆ ಅವ್ರಿಗೇ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ, ನನ್ನ ಹತ್ರ ಫ್ರಾಡ್ ಮಾಡ್ದ ಆತರ ಈ ಥರ ಪಬ್ಲಿಕ್ಗೆ ಹೇಳ್ಕೊಂಬರ್ತಾರೆ, ಪಬ್ಲಿಕ್ಕಲ್ಲಿ ಇವ್ರಿಗೆ ಸಹಾಯ ಮಾಡಿರೋರನ್ನ ವಿಲನ್ ಮಾಡ್ತಾರೆ ಅಷ್ಟೇ ಸರ್. ಇದೆಲ್ಲ ಅನ್ಯಾಯ ಆಗಿದೆ ಶ್ರೀನಿವಾಸ್ ಅವರೇ, ಇವಾಗ ನೀವು ಕಾನೂನಿನ ಮೂಲಕ ಏನು ಕ್ರಮ ಕೈಗೊಂಡಿಲ್ವಾ ಗುರುಪ್ರಸಾದ್? ಇಲ್ಲ, ಹೋಗೇ ಹೋಗ್ತೀನಿ ಸರ್, ಈಗ ಇಷ್ಟೆಲ್ಲ ಮಾಡಿ ನಮ್ಮ ಕೈಗೆ ಸಿಗಲ್ಲ ಅಂದರೆ ನನ್ನ ಕೊನೆಗಿರೋದು ಅದೊಂದೇ ಅಷ್ಟೇ ಅಲ್ಲ ಸರ್. ಸೊ ನಮ್ಮಂಥ ಬಡವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಸರ್? ಕಾನೂನಿನ ಮೊರೆ ಹೋಗೇ ಹೋಗ್ತೀನಿ, ಕಾನೂನು ರೀತಿಯಲ್ಲಿ ಕಾನೂನಿನಲ್ಲಿ ನನಗೆ ನಂಬಿಕೆ ಇದೆ, ಅದೇನಿದೆ ಅಲ್ಲೇ ಹೋಗ್ತೀನಿ ಸರ್. ಮತ್ತು ಇನ್ನೊಂದು ಸರ್, ನನಗೆ ಆಗಲಿ ನನ್ನ ಫ್ಯಾಮಿಲಿಗೆ ಆಗಲಿ ಏನೇ ಆದರೂ ಕೂಡ ನಾನು ಯಾವುದೇ ರೀತಿಯ ತೊಂದರೆ ಜೀವ ಭಯ ಆದರೂ ಅದಕ್ಕೆ ನೇರ ಹೊಣೆ ಮಠ ಗುರುಪ್ರಸಾದ್, ಮಠ ಡೈರೆಕ್ಟರ್ ಗುರುಪ್ರಸಾದೇ ಕಾರಣ ಸರ್. ನನಗೆ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ಬಟ್ ಇವನೇ ಕಳಿಸ್ತಾ ಇದ್ದಾನೆ, ನನಗೇನೇ ಆದರೂ ಇವನೇ ಕಾರಣನ ಸರ್ ಅಷ್ಟೇ.